ಪಂಚಾಯತ್ ನಿನ್ನೆ ಜಾಯ್ನ್ ಆಗಿತ್ತು ಸರ್, ಡಿಟೇಲ್ ಆಗಿ ಮುಂದೆ ಚಿಕ್ಕಬಳ್ಳಾಪುರ ಪಟ್ಟಣ ಟ್ರಾನ್ಸ್ಫರ್ ಆಗಿತ್ತು ಸರ್, ನಿನ್ನೆ ಬಂದು ಜಾಯ್ನ್ ಆಗಿತ್ತು. ಸರ್ ನೀವು ಬರ್ಬೇಕಾ ಅಂತ ಕೆಲ ಕರ್ಕೊಂಡ್ಬಂದಿದ್ರು, ಬರೋಕೆ ಹೆಂಗಿತ್ತು ಅಂತ ಕರ್ಕೊಂಡ್ಬಂದಿದ್ರು, ಅಂತ ತಂತ್ರ ಎಲ್ಲ ಕರ್ಕೊಂಡ್ಬಂದಿದ್ರಾ? ಇಲ್ಲ ಸರ್, ನೀವು ನೋಡ್ಕೊಡಿ ಸಿಗಾಕಂತೀರ ಸರ್. ಇಲ್ಲ ಸರ್, ಸರ್ ಸದ್ಯಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಸಂಬಂಧಪಟ್ಟಾಗಿ ನಮ್ಮಲ್ಲಿ ಸ್ವಾಮಿತ್ವ ಅಂತ ಒಂದು ಸ್ಕೀಮ್ ನಡೀತಾರೆ ಸರ್. ಸ್ವಾಮಿತ್ವ ಸಂಬಂಧಪಟ್ಟಾಗಿ ನಮ್ಮಲ್ಲಿ ಡ್ರೋನ್ ಫ್ಲೈಯಿಂಗ್ ಆಗಿದೆ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಏನ್ ಇವಾಗ ಗಲಾಟೆಗಳು ನಡೀತದೆ ಊರುಗಳಲ್ಲಿ, ಯಾವ್ದು ಅದು ನಂದು ಅಂತ ಮೇನ್ ಆಗಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಗ್ರಾಮ್ ಕಾರ್ಡ್ ಬಗ್ಗೆ ಒನ್ಸ್ ಇಟ್ ಇಸ್ ಡಿಜಿಟಲೈಸ್ಡ್, ಒನ್ಸ್ ಇಟ್ ಇಸ್ ಆನ್ ಯರ್ ವೆಬ್ಸೈಟ್, ಆಮೇಲೆ ಏನೂ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ಅದು ನೋಡಿ, ಗಲಾಟೆಗಳು ಆಗ್ತಾ ಇರೋದು ಬರೀ ಮಾಲೂರಲ್ಲೇ, ಯಾಕಂದ್ರೆ ಜಮೀನ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲ ಒಡದಾಟಕ್ಕೆ ಶುರು ಮಾಡಿದ್ದಾರೆ. ಸಮೀಕ್ಷಾ ಸರ್, ಇದು ಸ್ವಾಮಿತ್ವ ಅಂದ್ರೆ ಗ್ರಾಮ್ ಕಡ ಗೊತ್ತಿದೆ, ಅಲ್ಲಿಂದ ಈ ಕಡೆ ಬರುತ್ತೆ. ಇವಾಗ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆಮೇಲೆ ಲ್ಯಾಂಡ್ಸ್ ಜಾಸ್ತಿ ಆದಾಗ ಪಕ್ಕದಲ್ಲಿರೋ ಮನೆ, ಇವಾಗ ಒಬ್ಬೊಬ್ಬನು ಕಟ್ಟಿರ್ತಾನೆ ಒಂದು 100x20 100x50 ಏನೋ ಕಟ್ಟಿರ್ತಾನೆ, ಅದಕ್ಕೂ ಶುರುವಾಗುತ್ತೆ ಗಲಾಟೆಗಳು. ಇವಾಗ ಮನೆಗಳು ಗಲಾಟೆ ಇದೆ. ಮಾಲೂರಲ್ಲಿ ರೋಡ್ ಹಾಕಿರೋದು ಕಾಂಕ್ರೀಟ್ ರೋಡಲ್ಲಿ ಗಲಾಟೆಗಳು ಅಗದಾಕ್ಬಿಟ್ಟು ಗಲಾಟೆಗಳು ಮಾಡ್ಕೊಡ್ತಾರೆ. ಯಾಕಂದ್ರೆ ವ್ಯಾಲ್ಯೂ ಆಫ್ ಲ್ಯಾಂಡ್ ಇಸ್ ಬಿಕಮ್ ಮೋರ್. ಅದಕ್ಕೆ ಫಸ್ಟ್ ಇದು ಮಾಡಿಬಿಟ್ರೆ ನಿಮ್ಗೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಇದನ್ನ ಸ್ವಲ್ಪ ಫಾಸ್ಟ್ ಪೇಸ್ ಅಲ್ಲಿ ಮಾಡಕ್ ಶುರು ಮಾಡಿ ಪ್ಲಾನ್ ಮಾಡ್ತೀನಿ. ಅದು ಸರ್ವೆ ಆಗಿದೆ ಸರ್, ನಿಮ್ಗೂ ಗೊತ್ತು, ಸರ್ವೆ ಆಗಿ ಸರ್ವೆ ಆ ಹಂತದಲ್ಲೇ ನಿಂತು ಹೋಗಿದೆ. ಕೋಲಾರ ಜಿಲ್ಲೆಯಲ್ಲಿ ಒಂದು ನಿಮ್ದೆ ಒಂದು ಸಂಘ ಆಗಿದೆ, ಒಂದು ಸಿಂಡಿಕೇಟ್ ಸಂಘ ಆಗಿದೆ. ಏನು ಈ ಸರ್, ಒಂದು ನಿಮಿಷ ಮಾತಾಡ್ತೀನಿ, ನಿಮ್ದೊಂದು ಸಂಘ ಕಟ್ಕೊಂಡ್ಬಿಟ್ಟಿದ್ದಾರೆ ಈ ಸಂಘ, ಒಂದು ಸಿಂಡಿಕೇಟ್ ಆಗಿದೆ. ಎಲ್ಲರಿಗೂ ಶೇರಿಂಗು, ಮುಳುಬಾಗಲು ಏನ್ ದುಡ್ಡು ಬರುತ್ತೆ ಈ ಶೇರಿಂಗು, ಮಾವೂರು ಏನ್ ಬರುತ್ತೆ ಶೇರಿಂಗು, ಪ್ರತಿಯೊಂದು ಸಿಂಡಿಕೇಟ್. ಒಬ್ಬರು ನಿಮ್ಗಿಲ್ದೆ ಏನು ಕೆಲಸ ಆಗಲ್ಲ. ಹೈಯೆಸ್ಟ್ ಏನಾದರೂ ನಿಮ್ಮಲ್ಲಿ ದೊರಡೆ ಆಗ್ತಿದೆ ಮುಳುಬಾಗ, ಸಾರಿ ಈ ಕೋಲಾರ ಜಿಲ್ಲೆ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್, ಬಹುಶಃ ನಿಮ್ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಒಬ್ಬ ರಿಂಗ್ ಮಾಸ್ಟರ್ ಆಡಿಸ್ತಾ ಇಲ್ಲಿಂದ, ಒಬ್ಬ ರಿಂಗ್ ಮಾಸ್ಟರ್ ಈ ಕೋಲಾರ ಜಿಲ್ಲೆ, ಒಬ್ಬ ರಿಂಗ್ ಮಾಸ್ಟರ್ ಇಡೀ ಕೋಲಾರ ಜಿಲ್ಲೆ ಒಂದು ಸಂಘ ಕಟ್ಕೊಂಡು, ಸರ್ವೆ ಸಂಘ ಕಟ್ಕೊಂಡು, ಎಲ್ಲೇ ಸರ್ವೆ ಮಾಡಿದ್ರು ಏನೇ ಮಾಡಿದ್ರು ಅವ್ನು ಶೇರ್ ಹೋಗ್ಬೇಕು, ನಿಮ್ ತನಕ ಬರಲ್ಲ ಶೇರ್ ಹೋಗ್ಬೇಕು. ಇಡೀ ಈ ಮೀಟಿಂಗ್ಸ್ ಅಲ್ಲಿ ನಡೆಯೋದು ಕೇರ್ ಫಾರ್ಮ್ ಗೆಸ್ಟ್ ಹೌಸ್ ಅಲ್ಲಿ, ಕೋಲಾರ ಜಿಲ್ಲೆದಲ್ಲ, ಗೆಸ್ಟ್ ಹೌಸ್ ಅಲ್ಲಿ. ಯಾವ ಮಟ್ಟಕ್ಕೆ ಹೋಗ್ತೀನಿ ನಿಮ್ ಡಿಪಾರ್ಟ್ಮೆಂಟ್ ಅಂತಂದ್ರೆ, ಇವತ್ತು ಇಡೀ ದಂಧೆಕೋರರು ಬೆಂಗಳೂರಿಂದ ಬಂದು ನಿಮ್ಮ ಕೈವಾಡ ಇಲ್ಲ, ಏಳರ ಕೈವಾಡ ಇಲ್ಲ, ಒಬ್ಬರು ಕೈವಾಡದು ನಡೀತಾ ಇದೆ. ಬಹುಶಃ ಇದಕ್ಕೇನಾದ್ರೂ ನೀವು ಬಲಿ ಆದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ತುಂಬಾ ಆಸೆ ಪಟ್ಲಿ ಕರ್ಕೊಂಡ್ ಬಂದಿದೀವಿ, ತುಂಬಾ ಜಂಟಲ್ಮೆನ್ ಅಂತ ಕರ್ಕೊಂಡ್ ಬಂದಿದೀವಿ, ಕೋಲಾರ ಜಿಲ್ಲೆ ಉಳಿಸ್ತೀರ ಅಂತ ಕರ್ಕೊಂಡ್ ಬಂದಿದೀವಿ. ಇದಕ್ಕೆ ನೀವು ಬಲಿ ಆದ್ರೆ ಖಂಡಿತ ಕೋಲಾರ ಜಿಲ್ಲೆ ಪಕ್ಕದ ಖಂಡಿತ ಮಾರಾಟಕ್ಕೆ ಸಿದ್ಧವಾಗಿದೆ. ಅದಲ್ಲ, ನೀವು ಸರ್ವೇರನ್ನ ಕಂಟ್ರೋಲ್ ಮಾಡಿಲ್ಲ, ನಿಮ್ ಪಕ್ಕದಲ್ಲಿ ಇರ್ತಕ್ಕಂಥ ಕಮಿಷನ್ ದಂಧೆಕಾರನ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ನಿಮಗಂತೂ ಖಂಡಿತ ಕೆಟ್ಟ ಗ್ಯಾರಂಟಿ ಬರ್ತದೆ. ಇನ್ಕ್ಲೂಡಿಂಗ್ ಗ್ರೇಟ್ ಟು ತಹಸೀಲ್ದಾರ್ ಎಲ್ಲ ಸೇರ್ಕೊಂಡು, ಒಂದು ಆರ್ ಐ ಡಿ ಸೇರ್ಕೊಂಡು ಒಂದು ಸಿಂಡಿಕೇಟ್ ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ಯಾರು ಕಲ್ಸಕ್ಕಾಗಲ್ಲ, ಯಾರು ಕಲ್ಸಕ್ಕಾಗಲ್ಲ. ಆ ಮಟ್ಟಕ್ಕೆ ಈ ಒಂದು ಕೋಲಾರ ಜಿಲ್ಲೆ ನಡೀತದೆ. ಇದೆಲ್ಲಾ ಶಾಸಕರಿಗೂ ಗೊತ್ತಿದೆ ವಿಷಯ, ಎಲ್ಲಾ ಕಡೆ ಸಿಂಡಿಕೇಟ್ ಇದೆ. ಒಂದು ಮುಳುಬಾಗಲಲ್ಲಿ ಒಂದು ಆಗ್ಬೇಕು ಅಂತಂದ್ರೆ ಇಲ್ಲಿ ಗ್ರೀನ್ ಸಿಗ್ನಲ್ ಒಂದು ಆಗ್ಬೇಕು, ಬಿಕಾಸ್ ರಿಂಗ್ ಮಾಸ್ಟರ್ ಕಿಂಗ್ ಮಾಸ್ಟರ್ ಎಸ್ಎಲ್ ಸೆಷನ್ ಹೇಳ್ತೀನಿ, ಇಲ್ಲಿ ಇರಲ್ಲ, December 12 ಅಲ್ಲೇ ಹೇಳ್ತೀನಿ, ಬೆಳಗಾವಲ್ಲಿ ಹೇಳ್ತೀನಿ, ಆ ಒಂದು ಕಿಂಗ್ ಮಾಸ್ಟರ್ದು ಅದಲ್ವಾ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಆಡಿಸ್ತಾವೆ, ಆಡಿಸ್ತೀನಿ ಎಷ್ಟು ದಿವಸ ನೋಡೋಣ ಆಗ್ಲಿ. ಬಹುಶಃ ಅವ್ರು ನಿಮ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಮನೆ ಯಾರ ಮಾಡ್ತಾ ಇದ್ದು ಡಿಡಿ ಇಲ್ಲ, ಅದು ಅವ್ರದ್ದೇನಿಲ್ಲ, ಅವ್ನು ಸೈನ್ ಹಾಕೊಂಡ್ರೆ ಅವ್ರು ಸೈನ್ ಆಗ್ತಾ ಇದ್ರು, ಆ ಮಟ್ಟಕ್ಕೆ ನಡೀತಾ ಇದೆ. ಇದಕ್ಕೆ ನೀವು ಬಲಿ ಆದ್ರೆ ಖಂಡಿತವಾಗ್ಲು ಕೋಲಾರ ಜಿಲ್ಲೆ ಮಾರಾಟಕ್ಕಂತ ಗ್ಯಾರಂಟಿ. ಸೇಲ್ ಫಾರ್ ಕೋಲಾರ, ದಯವಿಟ್ಟು ಜಾಗೃತ. ಸಂಜೆ ಅವರೇ, ಅದಕ್ಕೆ ನಾನು ಅಂತರ ಕಟ್ಕೊಂಡ್ ಅಂತ ಕೇಳಿದೆ. ಸರಿ ಸರ್, ಬನ್ನಿ. ವೈಕ್ ಹೋಗ್ಲೇ ಇರೋ ಸರ್ವೆ ನಂಬರ್ 63, 50 ಎಕರೆ ಬೆಂಗಳೂರಿಂದ ಗೋಮಾಳ ಜಮೀನ್ ಮಾಡ್ಕೊಂಡಾನೆ. 1 ಎಕರೆಗೆ 1 ಲಕ್ಷ ಮಾಡಿ 50 ಲಕ್ಷ ಒಂದು ಅಧಿಕಾರಿ ತಗೊಂಡಿದ್ದಾನೆ ವಿತ್ ದಾಖಲೆ ಸಮಿತಿ ಇರ್ತೀನಿ. ಕೋಗ್ಲೆ ಇರೋ ವೈಕ್ ಹೋಗ್ಲೇ ಸರ್ವೆ ನಂಬರ್ 63 ಗೋಮಾಳ ಜಮೀನನ್ನ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಅಧಿಕಾರಿಗಳಿದ್ರೆ ಅದು ಕೋಲಾರ ಜಿಲ್ಲೆಯಲ್ಲೇ ಏಕೈಕ ವ್ಯಕ್ತಿ. ನಾವ್ಯಾರು ಇಲ್ಲ ರೀ, ನಿಮ್ಮ ಹತ್ರ ನಾವ್ಯಾರು ಇಲ್ಲ, ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಬಟ್ ಹಂಗಂತ ಎಲ್ಲರೂ ಅಲ್ಲ, ಕೆಲವು ದಂಧೆಕೋರರು. ಗೋಮಾಳ ಜಮೀನ್ ಮಾರಾಟ ನಿಮಗೇನ್ರಿ ಅಧಿಕಾರ ಇದೆ? ಅದು ಬೆಂಗಳೂರಿಗೆ ಕರ್ಕೊಂಡ್ ಮಾಡ್ತೀರೇನ್ರಿ? ಸೃಷ್ಟಿ ಮಾಡೋದಲ್ಲಿವೆ, ಸಾಯಿಸೋದಲ್ಲಿವೆ, ಕಮಿಷನ್ ತಗೊಳೋದಿವೆ, ಏನ್ರಿ ಅದು?